ತುಂಬಾ ಬೆಳವಣಿಗೆಗಳಾಗ್ತಾ ಇದೆ ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿ ಏನಾಗುತ್ತೆ ಅನ್ನುವಂಥದ್ದು ಒಂದ್ ಕಡೆಗೆ ಇನ್ನು ನಡೀತಾನೆ ಇದೆ ಇನ್ನೊಂದು ಕಡೆಗೆ ಬಹಳ ಬಹಳ ಕ್ರೂಷಿಯಲ್ ಆಗಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಈಗ ಬರ್ತಾ ಇರುವಂತಹ ಬೆಳವಣಿಗೆ ಏನಿದೆಯಲ್ಲ ಅದು ಇಡೀ ಪ್ರಕರಣವನ್ನೇ ಒಂದು ರೀತಿಯಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗೋ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಹಾಗಿದ್ದಾಗ ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಏನು ನೋಡೋಣ ಇದು ರಾಷ್ಟ್ರೀಯ ಮಹಿಳಾ ಆಯೋಗದ ಮಾಹಿತಿ ಹಾಸನ ಪ್ರಜ್ವಲ್ ಕೇಸ್ಗೆ ಬಿಗ್ ಟ್ವೇಸ್ಟ್ ಸಿಗ್ತಾ ಇದೆ ಪ್ರಜ್ವಲ್ ಕೇಸ್ ಅಲ್ಲಿ ಸುಳ್ಳು ದೂರು ನೀಡಲು ಒತ್ತಡ ಹೇರಲಾಗಿದೆಯಾ ಮಹಿಳೆಯ ಮೇಲೆ ಒತ್ತಡವನ್ನ ಹಾಕಲಾಗಿದೆಯಾ ರಾಷ್ಟ್ರೀಯ ಮಹಿಳಾ ಆಯೋಗ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರೋದು ಪೊಲೀಸರು ಅಂತ ಹೇಳಿಕೊಂಡು ಬಂದ ಮೂವರಿಂದ ಬೆದರಿಕೆಯನ್ನ ಹಾಕಲಾಗಿದೆ ಮಫ್ತಿಯಲ್ಲಿದ್ದ ಮೂವರಿಂದ ಬೆದರಿಕೆ ಅಂತ ಹೇಳಿದ್ದಾಳೆ ಮಹಿಳೆ ಪ್ರಜ್ವಲ್ ವಿರುದ್ಧ ದೂರು ನೀಡುವಂತೆ ಮಹಿಳೆಯ ಮೇಲೆ ಒತ್ತಡ ಹೇರಲಾಗಿದೆ ಮಹಿಳೆಗೆ ಫೋನ್ ಮಾಡಿ ನಿರಂತರವಾಗಿ ಬೆದರಿಕೆ ಹಾಕಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ ಮಹಿಳೆ ನೀಡಿರುವಂತ ದೂರಿನ ಬಗ್ಗೆ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಮಾಹಿತಿಯನ್ನ ನೀಡುತ್ತಾ ಇರೋದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರೋದು ಮಹಿಳೆಯ ಮೇಲೆ ಒತ್ತಡವನ್ನು ಹಾಕಲಾಗಿದೆಯಾ ಸುಳ್ಳು ದೂರು ನೀಡೋಕೆ ಒತ್ತಡ ಹೇರಲಾಗಿದೆಯಾ ರಾಷ್ಟ್ರೀಯ ಮಹಿಳಾ ಆಯೋಗ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳ್ತಾ ಇದೆ ಪೊಲೀಸರು ಅಂತ ಹೇಳಿಕೊಂಡ ಬಂದ ಮೂವರಿಂದ ಬೆದರಿಕೆ ಮಫ್ತಿಯಲ್ಲಿದ್ದ ಮೂವರಿಂದ ಬೆದರಿಕೆ ಅಂತ ಮಹಿಳೆ ಹೇಳಿಕೊಂಡಿದ್ದಾರೆ ಅಂತ ಪ್ರಜ್ವಲ್ ವಿರುದ್ಧ ದೂರು ನೀಡುವಂತೆ ಮಹಿಳೆಯ ಮೇಲೆ ಒತ್ತಡವನ್ನ ಹಾಕಲಾಗಿದೆ ಅಂತ ಮಹಿಳೆಗೆ ಫೋನ್ ಮಾಡಿ ನಿರಂತರವಾಗಿ ಬೆದರಿಕೆಯನ್ನ ಹಾಕಿ ಕೇಸ್ ಕೊಡಿ ಪ್ರಜ್ವಲ್ ಮೇಲೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿರೋದು ಸೊ ಇದು ಮತ್ತೊಂದಿಷ್ಟು ತಿರುವುಗಳನ್ನ ಕೊಡ್ತಾ ಇದೆ ಈ ಪ್ರಕರಣದಲ್ಲಿ ಒಂದು ಕಡೆಗೆ ರಾಜ್ಯದಲ್ಲಿ ಆಗಿರುವಂತಹ ಕಿಡ್ನಾಪ್ ಪ್ರಕರಣದಲ್ಲಿ ಹಲವು ಅನುಮಾನಗಳನ್ನು ಹುಟ್ಟಿಸುವ ರೀತಿಯಲ್ಲಿ ನಡವಳಿಕೆಗಳು ನಡೀತಾ ಇದೆ ಇನ್ನೊಂದು ಕಡೆಗೆ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಕೊಡ್ತಾ ಇರುವಂತಹ ಈ ಪತ್ರಿಕಾ ಪ್ರಕಟಣೆಯ ಮೂಲಕವಾಗಿ ನೋಡೋದಾದ್ರೆ ಮಹಿಳೆಗೆ ಯಾರು ಬೆದರಿಕೆಯನ್ನು ಹಾಕಿದ್ರು ಪೊಲೀಸರು ಅಂತ ಹೇಳಿಕೊಂಡು ಬಂದಂತ ಮೂವರು ಬೆದರಿಕೆ ಹಾಕಿದ್ಯಾರು ಮಫ್ತಿಯಲ್ಲಿದ್ದ ಮೂವರು ಬೆದರಿಕೆ ಹಾಕಿದಂಥವರು ಯಾರು ಈ ಹತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಪ್ರಕರಣ ಬೇರೆ ರೀತಿಯಾದಂಥ ತಿರುವುಗಳಿಗೆ ನಾಂದಿ ಹಾಡ್ತಾ ಇದೆ ಕೆಲವರು ಇಲ್ಲಿ ಅತ್ಯಾಚಾರ ಆಗಿದೆ ಕಿಡ್ನಾಪ್ ಆಗಿದೆ ಅನ್ನುವಂಥ ಆರೋಪಗಳನ್ನು ಮಾಡುತ್ತಾ ಇದ್ದು ದೂರನ್ನ ಕೊಟ್ಟಿದ್ದಾರೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನು ಇನ್ನೊಂದು ಕಡೆಗೆ ಮಗದೊಂದು ಮಹಿಳೆ ಹೇಳ್ತಾ ಇರೋದು ಪೊಲೀಸರು ಅಂತ ಹೇಳಿಕೊಂಡು ಬಂದು ಬೆದರಿಕೆ ಹಾಕ್ತಾ ಇದ್ದಾರೆ ಪ್ರಜ್ವಲ್ ಮೇಲೆ ಕೇಸನ್ನು ಹಾಕಬೇಕು ನೀವು ಅಂತ ಹೇಳಿ ಪದೇ ಪದೇ ಫೋನ್ ಮಾಡಿಯೂ ಕೂಡ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂಥದನ್ನ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದಾರೆ ಮಫ್ತಿಯಲ್ಲಿ ಬಂದಂತಹ ಮೂವರಿಂದ ಬೆದರಿಕೆ ಹಾಕಲಾಗಿದೆ ಎನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ ಬಲವಂತವಾಗಿ ಸಂತ್ರಸ್ತೆಗೆ ದೂರನ್ನ ಕೊಡು ಅಂತ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಕರ್ನಾಟಕ ಪೊಲೀಸರು ಅಂತ ಹೇಳಿಕೊಂಡಿದ್ದಂತಹ ಮೂವರು ಮಫ್ತಿಯಲ್ಲಿ ಬಂದು ಮಹಿಳೆಯ ಮೇಲೆ ಒತ್ತಡವನ್ನ ಹಾಕಿದ್ದಾರೆ ಸುಳ್ಳು ದೂರು ನೀಡುವಂತೆ ಆಕೆಗೆ ಬೆದರಿಕೆಯನ್ನ ಒಡ್ಡಲಾಗಿದೆ ಅನ್ನುವಂತಹ ಪಾಯಿಂಟ್ ಅನ್ನ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ದೂರು ನೀಡುವಂತೆ ಫೋನ್ಗಳ ಮೂಲಕವಾಗಿಯೂ ಕೂಡ ಆಕೆಗೆ ಬೆದರಿಕೆಯನ್ನ ಹಾಕಲಾಗಿದೆ ದೂರು ಕೊಡಬೇಕು ಸುಳ್ಳು ಸುದ್ದಿಯನ್ನ ಕೊಡು ಸುಳ್ಳು ದೂರನ್ನ ಕೊಡಬೇಕು ಅಂತ ಒತ್ತಡವನ್ನು ಹಾಕಲಾಗಿದೆ ಅನ್ನೋ ಆರೋಪ ಈಗ ಕೇಳಿ ಓಕೆ ದೆಹಲಿಯಿಂದ ನನ್ನ ಸಹೋದ್ಯೋಗಿ ಶಬೀರ್ ನಿಳಗುಂದಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶಬೀರ್ ಈಗ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಸಿಕ್ಕಿರುವಂತಹ ದೂರೇನು ಯಾವ ರೀತಿಯಾದಂತಹ ಮಾಹಿತಿ ಅವರಿಗೆ ಸಿಕ್ಕಿದೆ ಈ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸೋಕೆ ಕಾರಣ ಏನು ಶಬೀರ್ ಅರುಣ್ ನೋಡಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕೇಸ್ ಈಗ ಇಡೀ ದೇಶ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಆದ್ರೆ ಈವರೆಗೂ ಕೂಡ ಏನು ರಾಷ್ಟ್ರೀಯ ಮಹಿಳಾ ಆಯೋಗದಲ್ಲಿ ಒಂದೇ ಒಂದು ದೂರು ಕೂಡ ದಾಖಲಾಗಿಲ್ಲ ಯಾವುದೇ ಸಂತ್ರಸ್ತ ಮಹಿಳೆಯೂ ಕೂಡ ಬಂದು ಇಲ್ಲಿ ತನಗೆ ಅನ್ಯಾಯ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೇಂಟ್ ಅನ್ನ ಈವರೆಗೂ ಕೂಡ ನೀಡಿಲ್ಲ ಆದರೆ ಈ ಒಂದು ಸುಳ್ಳು ದೇಹ ಕೇಸನ್ನ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡಗಳು ಕೇಳಿ ಬರ್ತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಸಂತ್ರಸ್ತೆಯೊಬ್ಬರು ದೂರು ನೀಡಿದ್ದಾರೆ ಅಂತ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ತನ್ನ ಮಾಧ್ಯಮ ಹೇಳಿಕೆಯಲ್ಲಿ ಪ್ರಕಟಣೆಯನ್ನು ಹೊರತಿರುವಂತದ್ದು ಇದು ಈಗ ಎಸ್ ಐ ಟಿಯ ತನಿಖೆಯ ಮೇಲೆ ಹನು ಹಲವಾದಂತಹ ಹನುಮ ಅನುಮಾನಗಳನ್ನು ಹುಟ್ಟಿಸುವಂತಹ ಬೆಳವಣಿಗೆಗಳು ಕೂಡ ಕೂಡ ಆಗ್ತಾ ಇರುವಂಥದ್ದು ಒಂದು ಕಡೆ ರಾಜ್ಯ ಮಹಿಳಾ ಆಯೋಗಕ್ಕೆ ಸಾಕಷ್ಟು ದೂರುಗಳು ಬರ್ತಾ ಇದ್ದಾವೆ ಮತ್ತೊಂದು ಕಡೆ ಎಸ್ ಐ ಟಿ ಕೂಡ ಅದನ್ನು ತನಿಖೆ ಮಾಡ್ತಾ ಇರುವಂತದ್ದು ಆದರೆ ಇಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈವರೆಗೂ ಕೂಡ ಒಂದೇ ಒಂದು ದೂರು ಕೂಡ ಬಂದಿಲ್ಲ ಮತ್ತೆ ಇದ್ರ ಜೊತೆಗೆ ಸುಳ್ಳು ದೂರನ್ನ ನೀಡಲಿಕ್ಕೆ ಒತ್ತಾಯ ಮಾಡಲಾಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳ್ತಾ ಇರುವಂತದ್ದು ಆ ಮಫ್ತಿಯಲ್ಲಿ ಬಂದಂತ ಕರ್ನಾಟಕದ ಮೂವರು ಪೊಲೀಸರು ಅಂತ ಹೇಳ್ಕೊಳ್ತಾ ಇರುವಂತಹ ವ್ಯಕ್ತಿಗಳು ನನಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸುಳ್ಳು ದೂರನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮತ್ತೆ ನಿರಂತರವಾಗಿ ಅವರು ಒತ್ತಡವನ್ನ ಹೇರುವಂತ ಕೆಲಸವನ್ನ ಕೂಡ ಮಾಡುತ್ತಿದ್ದಾರೆ ಅವರು ಬಂದು ಅಪ್ರೋಚ್ ನಿರಂತರವಾಗಿ ದೂರವಾಣಿ ಕರೆಗಳನ್ನ ಮಾಡ್ತಿದ್ದಾರೆ ದೂರನ್ನ ಕೊಡದೇ ಇದ್ರೆ ಬೇರೆ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಬೆದರಿಕೆಗಳನ್ನು ಕೂಡ ಹಾಕ್ತಿದ್ದಾರೆ ಇವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಮಹಿಳೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈಗ ದೂರನ್ನ ಕೊಟ್ಟಿರುವಂತದ್ದು ಪ್ರಕರಣವನ್ನು ಕೂಡ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಗಂಭೀರವಾಗಿ ಆದ್ರೆ ಮುಖ್ಯವಾಗಿ ಇಲ್ಲಿ ಬರ್ತಾ ಇರುವಂತದ್ದು ಯಾರು ಕೂಡ ಕಂಪ್ಲೇಂಟ್ ಕೊಡದೇ ಇರೋಕೆ ಮುಂದೆ ಬರ್ದೇ ಇರುವಂತಹ ಸನ್ನಿವೇಶದಲ್ಲಿ ಎಸ್ಐ ಟಿ ಅಧಿಕಾರಿಗಳೇ ಒತ್ತಾಯ ಪೂರ್ವಕವಾಗಿ ಸಂತ್ರಸ್ತರಿಂದ ದೂರು ಕೊಡಿಸುವಂತ ಕೆಲಸ ಏನಾದ್ರೂ ಮಾಡ್ತಿದ್ದಾರಾ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ತನಿಖಾ ಹಂತದಲ್ಲಿ ಅನುಮಾನಗಳು ಬರ್ತಾ ಇದ್ದಾವೆ ಅರುಣ್